ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಕಳೆದ ಒಂದು ತಿಂಗಳಿಂದ ತೀವ್ರ ಹಣಾಹಣಿ ಕಂಡಿದ್ದ ವಕೀಲರ ಸಂಘದ ಚುನಾವಣೆ ಪ್ರಕ್ರಿಯೆ ಮುಗಿದಿದ್ದು, ನೂತನ ಅಧ್ಯಕ್ಷರಾಗಿ ಎನ್ ದೇವೇಂದ್ರಪ್ಪ ಆಯ್ಕೆಯಾಗಿದ್ದಾರೆ. ಇವರು ಮೂರನೇ ಬಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ವಿಶೇಷ. ಎನ್ ದೇವೇಂದ್ರಪ್ಪ ಹಾಗೂ ಬಸಪ್ಪಗೌಡ ಅವರ ನಡುವೆ ತೀವ್ರ ಸ್ಪರ್ಧೆ ನಡೆದಿತ್ತು. ಚುನಾವಣೆಯಲ್ಲಿ ಚಲಾವಣೆಯಾದ 215 ಮತಗಳಲ್ಲಿ 200 ಮತ ಎಣಿಕೆ ಆಗುವವರೆಗೂ ಅಧ್ಯಕ್ಷರು ಯಾರೆಂದು ತೀರ್ಮಾನಿಸಲು ಆಗಿರಲಿಲ್ಲ. ಈ ಹಂತದಲ್ಲಿ ದೇವೇಂದ್ರಪ್ಪ ಅವರು 4 ಮತಗಳ ಲೀಡ್ ಪಡೆದಿದ್ರು. ನಂತರ ಉಳಿದ 15 ಮತ ಎಣಿಕೆ ನಡೆದಾಗ ದೇವೇಂದ್ರಪ್ಪ ಅವರು ಒಟ್ಟು 13 ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದರು. ಮತ್ತೊಬ್ಬ ಅಧ್ಯಕ್ಷ ಅಭ್ಯರ್ಥಿ ಎಂ ರಮೇಶ್ ಅವರು 17 ಮತ ಪಡೆದರು. ಇನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ತೀವ್ರ ಸ್ಪರ್ಧೆ ನಡೆದಿತ್ತು. ಅಂತಿಮವಾಗಿ ಅತಿ ಹೆಚ್ಚು ಮತ ಪಡೆದ ಕಾಂತರಾಜ್ ಅವರು ಗೆಲುವು ಪಡೆದರು. ಇನ್ನು ಖಜಾಂಚಿಯಾಗಿ ಕೆಎಲ್ ಮಾರುತಿ ಆಯ್ಕೆಯಾದರು. ನಿರ್ದೇಶಕ ಸ್ಥಾನಕ್ಕೆ ಒಟ್ಟು 15 ಸ್ಪರ್ಧಿಗಳಿದ್ರು. ಇಬ್ಬರು ಮಹಿಳಾ ಸ್ಪರ್ಧಿಗಳು ಸಹ ಇದ್ರು. ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಗೆ ಮತ ನೀಡುವುದು ಕಡ್ಡಾಯವಾಗಿರಲಿಲ್ಲ. ಇವರ ನಡುವೆ ಹೆಚ್.ಎಂ. ಪೂರ್ಣಿಮಾ ಅವರು ಎಲ್ಲರಿಗಿಂತಲೂ ಅತಿ ಹೆಚ್ಚು, ಅಂದರೆ 349 ಮತಗಳೊಂದಿಗೆ ಆಯ್ಕೆಯಾದರು. ಉಳಿದಂತೆ ಪಿಎನ್ ರಾಜಾರಾಮ್, ಎನ್ ಚಂದ್ರಶೇಖರಪ್ಪ, ಕೆಎಚ್ ಶಿವಕುಮಾರ್, ಭವಾನಿರಾವ್ ಹಾಗೂ ಜಿಎಸ್ ಶಿವಪ್ಪ ಅವರು ಆಯ್ಕೆಯಾಗಿದ್ದಾರೆ. ವಕೀಲರ ಸಂಘದ ಉಪಾಧ್ಯಕ್ಷ ಸ್ಥಾನ ಮಹಿಳಾ ನಿರ್ದೇಶಕರಿಗೆ ಮೀಸಲಾಗಿದ್ದು, ಎಚ್.ಎಂ. ಪೂರ್ಣಿಮಾ ಅವರು ಉಪಾಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.